ಎಲ್ರಿಗೂ ನಮಸ್ಕಾರ ಇವತ್ತು ತುಂಬ ರುಚಿಯಾಗಿರೋ ಅಂಥ ಅಷ್ಟೇ ಆರೋಗ್ಯಕರವಾದ ಒಂದು ಚಿತ್ರಾನ್ನ ಮಾಡ್ತಾಯಿದ್ದೀನಿ ತುಂಬ ಸುಲಭ ಕೂಡ ನೆಲ್ಲಿಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ತುಂಬ ಫ್ರೆಶ್ ಆಗಿರೋ ಐದು ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ನಾವು ಹೆಚ್ಕೊಂಬಿಡೋಣ ಬೇಡ ಅಂತಂದರೆ ನೀವು ತುರ್ಕೊಂಡು ಕೂಡ ಹಾಕ್ಕೊಬೋದು ಇಲ್ಲ ಸಣ್ಣ ಸಣ್ಣದಾಗಿ ಹೆಚ್ಬಿಟ್ಟು ಕೂಡ ಹಾಕ್ಕೋಬೋದು ನಾನಿಲ್ಲಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಆದ್ದರಿಂದ ಈ ಥರ ಹೆಚ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಒಂದು ಮೂರು ಮೆಣಸಿನಕಾಯಿ ಹೆಚ್ಕೊಂಡಿರೋ ಅಂಥ ಬೆಟ್ಟದ ನೆಲ್ಲಿಕಾಯಿನ ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕೋತಾ ಇದ್ದೀನಿ ನಿಮಗೆ ಅಕಸ್ಮಾತಾಗಿ ಗೊತ್ತಾಗಲ್ಲ ಅಂತಂದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಆನಂತರ ಬೇಕಾದರೆ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಬೋದು ಈಗ ನೀರು ಹಾಕೋದು ಬೇಡ ಅದೇ ರೀತಿಯಾಗಿ ನೀರು ಹಾಕದೇನೆ ತರತರಿಯಾಗಿ ರುಬ್ಕೊಂಬಿಡೋಣ ಈಗ ರುಬ್ಕೊಂಡಿದ್ದಾಗಿದೆ ಸ್ವಲ್ಪ ತರತಾರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತುಂಬ ನುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಹಾಕ್ಕೋತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲವನ್ನು ಚೆನ್ನಾಗಿ ಬಾಡಿಸ್ಕೊಂಡು ಬಿಡೋಣ ಇದ್ರ ಜೊತೆಗೆ ಕಡಲೆಕಾಯಿ ಬೀಜ ಗೋಡಂಬಿ ಹಾಕ್ಕೋಬೋದು ನಾನಿಲ್ಲಿ ಬರೀ ಕಡಲೆಕಾಯಿ ಬೀಜ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ಗರ್ಗರಿ ಆಗೋ ತನಕ ಬಾಡಿಸ್ಕೊಂಡು ಒಗ್ಗರಣೆನ ಇದಕ್ಕೆ ನಾನು ಅರಿಶಿನ ಕರ್ಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿನ ಇದ್ದೀನಿ ಈಗ ಒಗ್ಗರಣೆ ರೆಡಿಯಾಗಿದೆ ಈಗ ಕರಿಬೇವಿನ ಸೊಪ್ಪು ಒಣಮೆಣಸಿನಕಾಯಿ ಅರಶಿನ ಹಾಕ್ಕೊಂಡು ಒಂದು ನಿಮಿಷ ಬಾಡಿಸ್ಕೊಂಡು ನಾವೀಗಾಗಲೇ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ನೆಲ್ಲಿಕಾಯಿನ ಹಾಕ್ಕೋಬೇಕು ಈ ನೆಲ್ಲಿಕಾಯಿ ಹಾಕ್ಕೊಂಡು ಒಂದು ಅಥವಾ ಎರಡು ನಿಮಿಷ ಬಾಡಿಸ್ಕೋಬೇಕು ಆಗ ಸ್ವಲ್ಪ ಎಣ್ಣೆ ಬಿಟ್ಕೊಂಡಂಗೆ ಆಗತ್ತೆ ಈಗ ಬಾಡಿಸ್ಕೋತಾ ಇದ್ದೀನಿ ತುಂಬ ಹುರಿಯೋ ಅವಶ್ಯಕತೆ ಏನೂ ಇಲ್ಲ ತಳ ಬಿಡೋಕ್ಕೆ ಶುರುವಾಗುತ್ತೆ ಅಷ್ಟಾದರೆ ಸಾಕು ಈಗ ಕೊನೆಯದಾಗಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಿಚ್ ಆಫ್ ಮಾಡ್ಕೋತಾ ಇದ್ದೀನಿ ಈ ಒಗ್ಗರಣೆ ನೀವು ರೆಡಿಯಾಗಿ ಇಟ್ಕೊಂಡು ಬೇಕಾದಾಗ ಅನ್ನನ ಕಲಿಸ್ಕೋಬೋದು ಈಗಾಗಲೇ ಅನ್ನ ಮಾಡಿಕೊಂಡು ಇಟ್ಕೊಂಡು ಅಥವಾ ಅನ್ನ ಉಳಿದಿದ್ದರೆ ಅದನ್ನು ಕೂಡ ಕಲಿಸ್ಕೋಬೋದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅನ್ನ ಉದುರುದ್ರಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆ ಅಥವಾ ರಾತ್ರಿ ಊಟಕ್ಕೆ ದಿಢೀರಂತ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕೋತಾಯಿದ್ದೀನಿ ಹಗುರವಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಬೋದು ಒಂದು ಸಲ ಮಾಡಿ ನೋಡಿ ನಿಂಬೆಹಣ್ಣಿನ ಚಿತ್ರಾನ್ನ ಇಷ್ಟಪಡೋರು ಇದನ್ನು ಸಹ ಇಷ್ಟಪಡ್ತಾರೆ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿಂದು ಇಷ್ಟೇ ರುಚಿಯಾಗಿರೋ ಅಂಥ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಹೌದು ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಬೆಲ್ಲ ಒಂದು ಸ್ಪೂನಷ್ಟು ಜೀರಿಗೆ ಇದಾದ ನಂತರ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು ಈಗ ರುಬ್ಕೊಂಡಿದ್ದಾಗಿದೆ ಒಂದು ಬಾಣ್ಲೆಗೆ ಎಣ್ಣೆ ಹಾಕೋತಾ ಇದೀನಿ ಸುಮಾರು ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಒಂದು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಈಗ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಬಾಡಿಸ್ಕೋಬೇಕು ಈಗ ಇದು ಸ್ವಲ್ಪ ಕಲರ್ ಬಂದಿದೆ ಅಂತ ಆದ್ರೆ ಎರಡು ಒಣಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಹಾಕೊಂಡು ಬಾಡಿಸ್ಕೊತಾ ಇದ್ದೀನಿ ಈಗ ಒಗ್ಗರಣೆ ಆಗಿದೆ ಇದಕ್ಕೆ ಮೆಂತ್ಯ ಸೊಪ್ಪು ಚೆನ್ನಾಗಿ ತೊಳೆದು ಅಂಥದ್ದನ್ನು ಹಾಕ್ಕೊಂಡಿದ್ದೀನಿ ಸುಮಾರು ಎರಡು ಕಪ್ನಷ್ಟು ಇರಬಹುದು ಒಂದು ಎರಡು ನಿಮಿಷ ಇದನ್ನ ಬಾಡಿಸ್ಕೊಳ್ಳೋಣ ಮೆತ್ಕಾಗುತ್ತೆ ಈಗ ಇದಕ್ಕೆ ಸುಮಾರು ಒಂದು ಅರ್ಧ ಕಪ್ನಷ್ಟು ಫ್ರೋಸನ್ ಪೀಸ್ನ ಹಾಕೋತಾ ಇದ್ದೀನಿ ನಿಮಗೆ ಬೇಡ ಅಂತಂದ್ರೆ ಸ್ಕಿಪ್ ಮಾಡಬಹುದು ಅರ್ಶನ ಹಾಕೊಂಡು ಇಂಗನ್ನ ಹಾಕ್ಕೊಂಡು ಬಾಡಿಸ್ಕೋತಾ ಇದ್ದೀನಿ ಈಗ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾಗಿದೆ ಅಂತ ಆದರೆ ಮುಚ್ಚಲಾ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ನೀರು ಹಾಕೋದು ಬೇಡ ಈಗ ಸಪ್ಪು ಮತ್ತೆ ಬಟಾಣಿ ಮೆತ್ತಗಾಗಿದೆ ಇದಕ್ಕೆ ನಾವು ರುಬ್ಕೊಂಡಿರೋ ಒಂದು ಪೇಸ್ಟು ತುಂಬ ಕಡಿಮೆ ನೀರನ್ನು ಹಾಕೋಬೇಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ನೀರಿನಂಶ ಇರೋದ್ರಿಂದ ಸಂಪೂರ್ಣವಾಗಿ ನೀರಿನ ಅಂಶ ಹೋಗೋ ತನಕ ಸಣ್ಣ ಊರಿನಲ್ಲಿ ಕುದಿಸ್ಕೋಬೇಕು ಒಣಕ್ಲಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಕೂಡ ರಿಲೀಸ್ ಆಗುತ್ತೆ ಅದ್ವರ ತನಕ ಬಾಡಿಸ್ಕೊಂಡಿದ್ದಾದ್ಮೇಲೆ ಸ್ವಿಚ್ ಆಫ್ ಮಾಡಿಕೊಂಡು ಆರದ್ಮೇಲೆ ಇದನ್ನ ಅನ್ನಕ್ಕೆ ಕಲಿಸ್ಕೊಳ್ಳೋದು ತುಂಬಾ ರುಚಿಯಾಗಿರುತ್ತೆ ಲಂಚ್ ಬಾಕ್ಸ್ಗೆ ಹಬ್ಬದ ದಿನ ಅನ್ನ ಕಲಿಸ್ಕೋಬೇಕು ಅಂತಂದ್ರೆ ಇದನ್ನ ಮಾಡ್ಕೋಬಹುದು ಒಂದ್ಸಲ ಮಾಡಿ ನೋಡಿ ಉದುರುದ್ರಾಗಿ ಅನ್ನ ಮಾಡ್ಕೊಂಡಾಗ ತುಂಬಾ ರುಚಿಯಾಗಿರುತ್ತೆ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ